ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಯ ಕಟ್ಟಡಗಳ ಮೇಲೆ ಕನ್ನಡ ನಾಡಧ್ವಜ ಹಾರಿಸಲು ಸರ್ಕಾರದಿಂದ ಅಧಿಕೃತ ಆದೇಶ ಹೊರಡಿಸದಿದ್ದರೆ ಅಕ್ಟೋಬರ್ 26 ರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಎಚ್ಚರಿಕೆ ನೀಡಿದ್ದಾರೆ. ಶುಕ್ರವಾರ ನಗರದಲ್ಲಿ ಮಾಧ್ಯಮದವರಿಗೆ ಹೇಳಿಕೆ ಬಿಡುಗಡೆ ಮಾಡಿದ ಅವರು ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡದ ಮೇಲೆ ಈಗ ಹಾರಿಸಲಾಗುತ್ತಿರುವ ನಮ್ಮ ರಾಷ್ಟ್ರಧ್ವಜಕ್ಕೆ ಚೋತಿ ಬರದ ರೀತಿಯಲ್ಲಿ ನಮ್ಮ ಕನ್ನಡ ನಾಡ ಹೆಮ್ಮೆಯ ಪ್ರತಿಕಾರವಾದ ಕನ್ನಡ ನಾಡಧ್ವಜವನ್ನು ಹಾರಿಸುವುದು ಅವಶ್ಯಕವಿದೆ. ಈ ಕುರಿತು ಕಳೆದ 24 ನವೆಂಬರ್ 2014 ರಿಂದ ಸರ್ಕಾರಕ್ಕೆ ಸಾಕಷ್ಟು ಪತ್ರ ಬರೆದು ಹೋರಾಟಗಳನ್ನು ನಡೆಸುತ್ತಿದ್ದರೂ ಸರ್ಕಾರ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕ ಹಾಗೂ ಶಾಂತಿಯ ಪ್ರತೀಕ ಆದಂತ ನಮ್ಮ ಕನ್ನಡ ನಾಡಧ್ವಜವನ್ನು ನಮ್ಮ ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡದ ಮೇಲೆ ಈಗ ಹಾರುತ್ತಿರುವ ನಮ್ಮ ರಾಷ್ಟ್ರಧ್ವಜಕ್ಕೆ ಚ್ಯುತಿ ಪಡೆದ ರೀತಿಯಲ್ಲಿ ಕನ್ನಡ ನಾಡಧ್ವಜವನ್ನು ಹಾರಾಡಿಸುವ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಬೇಕಂತೇಳಿ ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಮತ್ತು ನಾನು ಸುಮಾರು 2014 ರಿಂದ ಸತತವಾಗಿ 7 ವರ್ಷಗಳಿಂದ ನಾವೊಂದು ಹೋರಾಟ ಮಾಡ್ತಾ ಇದ್ದರೂ ಕೂಡ ಸರ್ಕಾರ ಈ ಕಡೆ ಗಮನ ಹರಿಸಿರುವುದು ಇದು ನಮ್ಮ ಕನ್ನಡಿಗರ ದೌರ್ಭಾಗ್ಯ ಅಂತ ಹೇಳಿ ಬಯಸ್ತಾ ಇದ್ದೀನಿ. ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಈ ಆಶಯನ ಇಟ್ಕೊಂಡೇ ಇವತ್ತು ನಮ್ಗೆ ಬಿಟ್ಟು ಹೋದ್ರನ್ನ ಹೇಳೋಕ್ಕೆ ನನಗೆ ಭಾಳ ವಿಷಾದ ಅನ್ನಿಸ್ತಾ ಇದೆ. 2014 ಸರ್ಕಾರಕ್ಕೆ ಮನವಿ ಕೊಟ್ಟ ನಂತರ ನಮ್ಮ ಘನ ಸರ್ಕಾರದವರು ಮಾನ್ಯ ಉಚ್ಚ ನ್ಯಾಯಾಲಯದ ಅಡ್ವೊಕೇಟ್ ಜನರಲ್ ಅವರ ಒಂದು ಅಭಿಪ್ರಾಯ ಕೇಳಿದಾಗ 8/10/2015 ಮಾನ್ಯ ಅಡ್ವೊಕೇಟ್ ಜನರಲ್ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ. ರಾಷ್ಟ್ರಧ್ವಜಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ನಾಡಧ್ವಜವನ್ನು ಹರಿಸಲು ಕಾನೂನಿನಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಯಾಕೋ ಹಿಂದೇಟು ಹಾಕ್ತಾ ಇದೆ. ಈಗಾಗಲೇ 6/6/2017 ಒಂದು ಸಮಿತಿಯನ್ನು ಕೂಡ ಮಾಡಿ ಈ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ವಿವಿಧ ಕನ್ನಡ ಪರ ಸಂಘಟನೆಗಳೊಂದಿಗೆ ಚರ್ಚೆ ಮಾಡಿ ಅದಕ್ಕೆ ಒಂದು ನಮ್ಮ ಧ್ವಜಕ್ಕೆ ಅಂತಿಮ ಒಂದು ರೂಪವನ್ನು ಕೊಟ್ಟು ಅದನ್ನು ಸಂಪುಟದಲ್ಲಿ ಅನುಮೋದನೆ ಪಡೆದು ಕೇಂದ್ರ ಸರ್ಕಾರ ಕಳಿಸಿದ್ದಾರೆ. ಆದರೂ ಕೂಡ 4 ವರ್ಷಗಳಿಂದ ಆ ಪ್ರಸ್ತಾವನೆ ಎಲ್ಲಿತ್ತು ನಮ್ಗೆ ಸಿಗ್ತಾ ಇಲ್ಲ. ಆದರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಪ ಏನಂದ್ರೆ ಈ ಬೆಳಗಾವಿಯಲ್ಲಿ ಇರ್ತಕ್ಕಂಥ MES ದವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ನಾಡದ್ರೋಹಿಗಳು ಇವರೇನು ಮಾಡ್ತಾರಂದ್ರೆ ಈ ಬೆಳಗಾವಿಯ ಮಾನ್ಯ ನಮ್ಮ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಮುಂದೆ ಇರ್ತಕ್ಕಂಥ ಕನ್ನಡ ನಾಡಧ್ವಜವನ್ನು ತೆರವುಗೊಳಿಸಲಿಕ್ಕೆ ಹೋರಾಟ ಮಾಡಿದರು. ಸರ್ಕಾರ ಆದೇಶನ ಅಂತೇಳಿ ಸರ್ಕಾರ ಪ್ರಶ್ನೆ ಮಾಡಿದರು. ಅದಲ್ಲದೆ ಈಗ ಮಹಾನಗರ ಪಾಲಿಕೆ ಕಟ್ಟಡ ಮುಂದೆ ಹಾರಾಡುತ್ತಿರುವಂಥ ನಾಡಧ್ವಜವನ್ನು ಕೂಡ ತೆರವುಗೊಳಿಸಬೇಕಂತೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಮ್ಮ ನಾಡಧ್ವಜ ನಮ್ಮ ರಾಜ್ಯದಲ್ಲಿ ಹಾರಿಸಿದರೆ ಏನು ತಪ್ಪಿದೆ ಅದರಲ್ಲಿ? ಆದ್ದರಿಂದ ಈ ನಮ್ಮ ರಾಜಕಾರಣಿಗಳು ಮತ ಆಶೆಗಾಗಿ MES ದವ್ರ ಮೇಲೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಪ್ರತಿ ರಾಜ್ಯೋತ್ಸವ ದಿವಸ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾರೆ, ಕ್ರಮ ತಗೊಳ್ತಾ ಇಲ್ಲ. ಆದ್ದರಿಂದ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇದೇ ತಿಂಗಳ 25ನೇ ತಾರೀಕಿನ ಒಳಗಾಗಿ ನಮ್ಮ ನಾಡಧ್ವಜವನ್ನು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡ ಮೇಲೆ ಹಾರಿಸಲಿಕ್ಕೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಎದುರು ಹಾರಾಡುತ್ತಿರುವ ಕನ್ನಡ ನಾಡಧ್ವಜ ತೆರವಿಗೆ ಕೋರಿ ಕೇಂದ್ರ ಗೃಹ ಇಲಾಖೆ ಈ ಮೊದಲು ಪತ್ರ ಬರೆದಿದ್ದ ನಾಡದ್ರೋಹಿ MES ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಕಟ್ಟಡದ ಮುಂಭಾಗದಲ್ಲಿ ಹಾರಿಸಲಾಗಿರುವ ನಾಡಧ್ವಜವನ್ನು ತೆರವುಗೊಳಿಸದೇ ಇದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದಲ್ಲಿ ಪ್ರತಿ ವರ್ಷ ರಾಜ್ಯೋತ್ಸವ ದಿನವೇ MES ಕರಾಳ ದಿನಾಚರಣೆ ಮಾಡುವುದರ ಮೂಲಕ ಕಾನೂನಿನ ಶಾಂತಿ ಸುವ್ಯವಸ್ಥೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದರೂ ಮತ ರಾಜಕಾರಣಕ್ಕಾಗಿ ನಮ್ಮ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಇವರ ಮೇಲೆ ಕ್ರಮ ಕೈಗೊಳ್ಳದೇ ಇರುವುದು ದುರ್ದೈವದ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾಷಾ ಮತ್ತು ಸಂಸ್ಕೃತಿಯ ಸಾಂಕೇತಿಕವಾಗಿ ಕನ್ನಡ ಧ್ವಜಕ್ಕೆ ಕೂಡಲೇ ನಾಡಧ್ವಜಕ್ಕೆ ಗೌರವ ಕೊಡುವ ನಿಟ್ಟಿನಲ್ಲಿ ಕಾನೂನಾತ್ಮಕ ಕ್ರಮ ಕೈಗೊಂಡು ರಾಜ್ಯದ ಎಲ್ಲ ಕಚೇರಿಯ ಮೇಲೆ ಧ್ವಜವನ್ನು ಹಾರಿಸಲು ಸರ್ಕಾರ ಆದೇಶ ಹೊರಡಿಸಬೇಕೆಂದು ಗಡಾದ್ ಎಚ್ಚರಿಕೆ ನೀಡಿದ್ದಾರೆ. ರಾಜಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.